ದಿವಸ ನೋಡ್ತಾ ಇದ್ದೀರಿ ಮತ್ತು ಆ ಒಂದು ನಂಬಿಕೆಯಿಂದ ನಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದೀರಿ ಹಾಗಾಗಿ ಶಾಲೆಯ ಕೆಲಸದ ಬಗ್ಗೆ ಏನು ಹೇಳುವ ಹಾಗಿಲ್ಲ ಅತ್ಯಂತ ಅದ್ಭುತವಾದ ಕೆಲಸವನ್ನ ನಮ್ಮ ಬೈಲೂರು ಶಾಲೆ ಮಾಡುತ್ತಿದೆ ಇನ್ನು ಒಂದು ಎರಡು ನಿದರ್ಶನಗಳನ್ನು ಒಂದೆರಡು ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದರ ಮೂಲಕ ಒಂದು ಸಣ್ಣ ಮಾತನ್ನ ಆರಂಭ ಮಾಡಬೇಕು ಅಂತ ಅನ್ಕೊಳ್ತೇನೆ ಹೆತ್ತವರೇ ಒಂದು ನಮ್ಮ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ ತುಂಬಾ ಚೆನ್ನಾಗಿ ಓದ್ತಾನೆ ಅವನು ಆಯ್ತಾ ತುಂಬಾ ಧನಾತ್ಮಕವಾದ ಹುಡುಗ ಬಹಳ ಪಾಸಿಟಿವ್ ಆಟಿಟ್ಯೂಡ್ ಇರುವ ಹುಡುಗ ಅವನು ನನಗೆ ಇವತ್ತು ನೆನಪಿದೆ ಅವನ ತಾಯಿ ಅವರು ಒಂದು ತರಗತಿಗೆ ಕೂಡ ಹೋದವರಲ್ಲ ಅವರು ವಿದ್ಯೆ ಕಲಿತವರಲ್ಲ ಅವರು ಶಾಲೆಗೆ ಹೋದವರಲ್ಲ ಅವರು ಅವನನ್ನ ಅಡ್ಮಿಷನ್ ಮಾಡಲಿಕ್ಕೆ ಬರುವಾಗ ನಿಮಗೆ ಗೊತ್ತಿದೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಇವತ್ತು ಅಡ್ಮಿಷನ್ ಪ್ರೋಸೆಸ್ ಈ ದಾಖಲಾತಿ ಅನ್ನೋದು ಯಾವ ರೀತಿಯಲ್ಲಿ ನಡೀತದೆ ಅನ್ನೋದನ್ನ ನೀವು ಬಹಳಷ್ಟು ಕೇಳ್ಕೊಂಡೆಲ್ಲ ತಿಳ್ಕೊಂಡವರು ಅಲ್ವಾ ನಮ್ಮ ಶಾಲೆಯಲ್ಲಿ ಆ ರೀತಿಯಲ್ಲಿ ಹೋಲಿಸಿದ್ರೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಮಾಡುವಾಗ ಆ ಪ್ರಶ್ನೆಗಳನ್ನು ಕೇಳೋದು ತಂದೆ ತಾಯಿಗಳನ್ನು ಪರೀಕ್ಷಿಸುವಂಥದ್ದು ಅಂಥದ್ದು ಏನೂ ಇರೋದಿಲ್ಲ 5 ವರ್ಷಗಳ ಹಿಂದೆ ಈ ತಾಯಿ ತನ್ನ ಮಗನನ್ನು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಬೇಕು ಅಂತ ಕರ್ಕೊಂಡು ಬಂದರು ಆಗ ನಾನು ಏನಾದರೂ ಒಂದು ಕೇಳಬೇಕಲ್ಲ ನನಗೆ ABCD ಬರುತ್ತಾ ಇನ್ನೊಂದು ಬರುತ್ತಾ ಹಾಡಿ ತೋರಿಸು ಕುಣಿದು ತೋರಿಸು ರೈಮ್ ಹೇಳಿಸು ಇಂಥದೆಲ್ಲ ನಾವು ಮಾಡೋಲ್ಲ ಆದರೆ ಸಹಜವಾಗಿ ಒಂದೇನೋ ಕೇಳಬೇಕು ಅಲ್ಲ ಅನ್ನೋ ಕಾರಣಕ್ಕೆ ನಾನೊಂದು ಬಣ್ಣದ ಸೀರೆಯನ್ನು ಉಟ್ಕೊಂಡಿದ್ದೆ ಅವತ್ತು ಇದು ಯಾವ ಬಣ್ಣ ಮರಿ ಅಂತ ಕೇಳಿದೆ ಅವನಿಗೆ ಇಷ್ಟೇ 6 ವರ್ಷದ ಹುಡುಗ ಅವ್ರ ತಾಯಿ ಬಹಳ ಸಂಕೋಚದಿಂದ ಕೂತ್ಕೊಂಡು ಅವರು ಕೆರಾಡಿ ಬದಿಯ ತುಂಬಾ ಇಂಟೀರಿಯರ್ ಪ್ಲೇಸಿನ ಒಬ್ಬ ಹೆಂಗಸಾಗಿದ್ರು ಅವರು ಬಹಳ ಹಿಡಿಯಾಗಿ ಕೂತ್ಕೊಂಡಿದ್ರು ಕಡೆಗೆ ನಾನು ಮಗುವಿನಲ್ಲಿ ಈ ಪ್ರಶ್ನೆ ಕೇಳಿದಾಗ ಅವನು ಸ್ವಲ್ಪ ಪೇಟೆ ಕಡೆಗೆ ಫಸ್ಟ್ ಬಂದದಲ್ಲ ಒಂದು ಸ್ವಲ್ಪ ಡಲ್ ಆದವ ಪಟ್ ಅಂತ ಹೇಳಿ ನಮ್ಮ ಇಲ್ಲಿನ ಮಕ್ಕಳಾಗಿ ಅರುಳು ಹುರಿದ ಹಾಗೆ ರಪ್ಪ ಅಂತ ಉತ್ತರ ಕೊಡಲಿಲ್ಲ ಅವನು ನನಗೂ ಅದು ಏನೋ ಅವನಿಂದ ದೊಡ್ಡ ಉತ್ತರವನ್ನು ಕೂಡ ನಾನು ಅಪೇಕ್ಷೆ ಪಡ್ತಿರಲಿಲ್ಲ ಕಡೆಗೆ ನಾನಿನ್ನು ಹೇಳಬೇಕು ಅಂತ ಹೊರಡುವಾಗ ಆ ಅಮ್ಮ ಹೇಳಿದ್ರು ನನ್ನ ಹತ್ರ ತಡೀನಿ ಅಮ್ಮ ಅವ ಹೇಳ್ತಾ ಅಂತ ಹೇಳಕ್ ಶುರು ಮಾಡಿದ್ರು ನಾನು ಸುಮ್ಮನಿದ್ದೆ ನೋಡೋಣ ಏನ್ ಹೇಳ್ತಾನಂತ ಆಗ ನಮ್ಮಮ್ಮ ಅವರು ಆ ಹೆಂಗಸು ಪರಿಸ್ಥಿತಿಯನ್ನ ಪಕ್ ಅಂತ ಕೈಗೆ ತಗೊಂಡು ಹೇಳ್ ಮಗ ನಿಂಗೆ ಗೊತ್ತಿತ್ತಲ್ಲೆ ಮಗ ಹೇಳ್ ಮಗ ಅಂತ ಹೇಳಕ್ ಶುರು ಮಾಡಿದ್ರು ಸ್ವಲ್ಪ ಇವನು ಚೂರು ಬ್ರೈಟ್ ಆದವ ಅಂದ್ರೆ ಫುಲ್ ಸ್ವಲ್ಪ ಡಲ್ ಇದ್ದಿದ್ದಲ್ಲ ಚೂರು ಎತ್ತರಕೊಂಡವ ಕಡೆಗೆ ಮತ್ತೆ ಅವರು ಹೇಳಿದ್ರು ನನಗೆ ಈಗ ನಮಗದನ್ನ ಕೇಳಿದ್ರೆ ನಗು ಬರಬಹುದು ಆದರೆ ಎಷ್ಟು ಚಂದ ಮಾಡಿ ಆ ಮಗುವನ್ನು ಅವರು ಒಂದು ಪ್ರೇರೇಪಣೆ ಮಾಡಿದ್ರು ಅಂದ್ರೆ ಹೇಳ ಮಗ ನಮ್ಮನೆಗೊಂದು ಹೈಡಿ ಇತ್ತು ಕಣ ಮಗ ಅದ್ರ ಬಣ್ಣ ಅಲ್ಲ ಮಗ ಹೇಳ ಮಗ ಅಂಥೇಳಿ ಹೇಳಿದ್ರು ಅವನು ಮತ್ತೊಂಚೂರು ಕಣ್ಣೆಲ್ಲ ಬಿಟ್ಕೊಂಡು ಆಲೋಚನೆ ಮಾಡಿ ಶುರು ಮಾಡಿದೆ ಸುಮಾರು ಹೈಡಿ ಇತ್ತಿರ್ಬೇಕು ನನಗೂ ಗೊತ್ತಿಲ್ಲ ಅದು ಮತ್ತೆ ಅವ್ರು ಏನು ಹಿಂಟ್ ಕೊಟ್ಟರು ಗೊತ್ತಾ ಹೇಳ ಮಗ ನಿಂಗೆ ಖುಷಿಯಲ್ಲ ಮಗ ಅದು ಮುಖಕ್ಕೆಲ್ಲ ಬತ್ತುತ್ತಲ್ಲ ಮಗ ನೀನೇ ಎಬ್ಬುತ್ತಿಯಲ್ಲ ಮಗ ಹೇಳ ಮಗ ಅಂದ್ರೆ ಅವ್ರ ಉತ್ತರ ಹೇಳಲಿಲ್ಲ ಅವ್ರು ಪಟ್ಟ ಕಪ್ಪ ಅಂತ ಹೇಳ್ಬೋದಾಗಿತ್ತು ನಮ್ಗೆ ಟೀಚರಿಗೂ ಹಾಗೆ ಅಲ್ಲ ಮಧ್ಯ ರಪ್ಪ ಬಾಯಿ ಹಾಕ್ಬಿಡ್ಬೇಕು ಅಂತ ಜೋರಾಗಿರುತ್ತೆ ಮತ್ತೆ ನಾನು ಸ್ವಲ್ಪ ಹೇಳುವ ಅಂತೇಳಿ ನಮಗೂ ಜೋರಾಯ್ತು ಆದ್ರೂ ಕೂಡ ಅವರು ಇಲ್ಲಮ್ಮ ನೀವು ಹೇಳ್ಬೇಡಿ ಅವನು ಹೇಳ್ತಾ ಆಯ್ತಪ್ಪ ನೋಡುವ ಇವ್ರು ಮತ್ತೇನ್ ಮಾಡ್ತಾರೆ ಅವನು ಹೇಳಲಿಲ್ಲ ಒಂಚೂರು ಬ್ರೈಟ್ ಆಗ್ತಾ ಬಂದು ಕೂಡಲೇ ಅವರು ಮತ್ತೊಂದು ಹಿಂಟ್ ಕೊಟ್ರು ಮಗ ಮುಖಕ್ಕೆಲ್ಲ ಬತ್ತಿತ್ತು ನೀನೇ ಎಬ್ಬುತ್ತೀಯಲ್ಲ ಬೊಬ್ಬರ್ ಹೆಂಗ್ ಬಿಟ್ಟಿತ್ತಲ್ಲ ಮಗ ಕೊಯ್ಕಂದ್ ಮಾಡಿತ್ತಲ್ಲ ಮಗ ಹೌದು ಮಗ ಇಷ್ಟು ಹೇಳಿದ ಮೇಲೆ ಅವ ನನ್ನನ್ನು ನೋಡಿ ಕಪ್ಪು ಟೀಚರ್ ಅಂತೇಳಿ ಹೇಳ್ದ ಆ ನನ್ನ ಮಗು ಇವತ್ತು 5ನೇ ಕ್ಲಾಸಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾನೆ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ ಅವನು ತಾಯಿಂದ್ರೆ ಮತ್ತು ತಂದೆಯಂದ್ರೆ ನಾನು ಹೇಳಿಕೊಳ್ತಿರೋದು ಒಂದೇ ನಿಮಗೂ ಇದ ಈಗಾಗಲೇ ಗೊತ್ತಾಗಿದೆ ಇದರಲ್ಲಿ ಅವರು ಶಾಲೆಗೆ ಹೋದವರಲ್ಲ 10ನೇ ತರಗತಿ ಬಿಡಿ ಅವರು 3ನೇ ತರಗತಿ ಕೂಡ ಓದಿಲ್ಲ ಅವರು ಆಯ್ತಾ ಆದ್ರೆ ಎಷ್ಟು ಚಂದ ಮಾಡಿ ಆ ಮಗುವನ್ನು ಅವರು ಪ್ರೇರೇಪಿಸಿದ್ರು ಅಂದ್ರೆ ಪ್ರತಿ ದಿವಸ ಪ್ರತಿ ಬಾರಿ ಅವರು ಶಾಲೆಗೆ ಬರೋರು ಬಂದು ಅಮ್ಮ ಎಂತ ಹ್ಯಾಂಗ್ ಮಾಡ್ತಿದ್ದ ಈಗ ನನ್ನ ಮಗ ಅಂದ್ರೆ ಅವರು ಕೇಳುವ ಆ ಮುಗ್ಧತೆಯಲ್ಲಿಯೇ ನಮಗೆ ಆ ಮಗುವಿಗೆ ಕಲಿಸದೆ ಇರೋಕ್ಕಾಗಲಿ ಅಥವಾ ಅವನ ಬೆಳವಣಿಗೆ ಹೇಗಿದೆ ಅಂಥೇಳಿ ನೋಡದೇ ಇರ್ಲಿಕ್ಕೆ ಆಗೋದೇ ಇಲ್ಲ ಅಷ್ಟು ಒಂದು ಆಸ್ಥೆಯಿಂದ ಕಾಳಜಿಯಿಂದ ಅವರು ಬರೋರು ಅಮ್ಮ ಅವನ 2 ಪೇಜಾಗಿ ಎಂಥದ್ದು ಬರಿಲ್ಲ ಕಾಣಿ ಎಂತ ಕಾಣಿ ಅದು
ಇಷ್ಟೇ ಹೇಳೋದು ಅವರಿಗೆ. ಈಗ ನಾವಲ್ಲಿ ರೈಟ್ ಹಾಕಿದ್ದೇವ್ಯಾ ಇಲ್ವಾ ನಿಮಗೆ ಗೊತ್ತಿದೆ, ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಅದು ಬೇರೆ ಬೇರೆ ರೀತಿಯ ಒಂದಿಷ್ಟು ಕೆಲಸಗಳನ್ನು ನಾವೆಲ್ಲ ಮಾಡಬೇಕಾಗ್ತದೆ. ಹಿಂದೆ ಬಿದ್ದು ಅದು ಪೋಷಕರಿಗೆ ಒಂದು ಹೈಪ್ ಅನ್ನು ಕೊಡುವ ರೀತಿಯಲ್ಲಿ ಇರಬಹುದು ಅಥವಾ ಒಂದು ಕೆಲಸವಾಗಿ ನಾವು ಮಾಡುವಂಥದ್ದು ಇರ್ಬೋದು. ಅವರಷ್ಟು ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ನನಗೆ ಕೂಡ ಖಂಡಿತ ಅವನ ನೋಡಿದರೆ ಗೊತ್ತಾಗ್ತದೆ ಇವನಿಗೆ ಮನೆಯಲ್ಲಿ ತುಂಬ ಒಳ್ಳೆ ಸಪೋರ್ಟ್ ಇದೆ ಅಂತ. ಅಷ್ಟೇ ಪೋಷಕರೇ, ಅಂದರೆ ನಾವು ಓದಿರುವ ವಿದ್ಯೆ ಇರ್ಬೋದು, ಕೆಲವರಿಗೆ ಇರ್ತದೆ ಅವ ಟೀಚರ್ ಮಗ ಒಳ್ಳೆ ಮಾಡಿ ಮಾಡ್ತಾವ ಹುಷಾರಿದ್ದಾವ ಅವ ಮಾಸ್ಟರ್ ಮಗ, ಅಥವಾ ಅವನ ಅಮ್ಮ ಓದಿರ ನಾನು ಓದಲಿಲ್ಲ ಏನು ಕೆಲಸ ಮಾಡೋದಿಲ್ಲ. ಅದು ನಾವು ಅವರಿಗೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಪ್ರೇರೇಪಣೆ ಮಾಡ್ತೀವಲ್ಲ. ಏನೇ ಇರಲಿ ಒಂದು ಸಣ್ಣ ವಿಚಾರ, ಕೆಲವೊಮ್ಮೆ ಏನಾಗ್ತದೆ ಒಂದು ಗ್ಲಾಸ್ ತಗೊಂಡು ಬಾ ಅಂತ ಹೇಳ್ತೇವೆ, ಸೈಕಲ್ ತಗೊಂಡು ಹೋಗು ಅಂತ ಹೇಳ್ತೇವೆ. ಗ್ಲಾಸ್ ತಗೊಂಡು ಬರುವಾಗಲೇ ಬೀಳತ್ 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 ಮರೆಯ ಅಂದ್ರೂ ಕೂಡಲೇ ಅದು ಬಿದ್ದೇ ಬಿಡುತ್ತದು ಅಲ್ವಾ. ಸೈಕಲ್ಲು ಅಷ್ಟೇ, ಸೈಕಲ್ ಕೊಟ್ಟು ಬೀಳ್ಬೇಡ, ಉಪ್ಪರಿಗೆ ಹತ್ತಬೇಡ, ಇಡಿಬೇಡ, ಈ ಬೇಡ ಬೇಡ ಬೇಡಗಳಿದ್ದಾವಲ್ಲ ಅದು ಒಂಥರ ನಾವು ನೆಗೆಟಿವ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಅದು ಒಂಥರ ನಂಗೆ ಆಗುದಿಲ್ವೇನೋ, ಬೀಳುತ್ತೇನೋ, ನಾ ಬೀಳುತ್ತೇನೋ ಅನ್ನೋ ಒಂದು ಮನೋಭಾವವನ್ನು ನಮ್ಮ ಮಕ್ಕಳಲ್ಲಿ ಕೊಡುತ್ತೆ ಅಲ್ವಾ. ನಮಗಾದರೂ ಹಾಗೆ ಅಲ್ಲ ಅದು. ಹಾಗಾಗಿ ಏನೇ ಇರಲಿ ಒಂದು ನಮ್ಮ ಮಕ್ಕಳು, ನಿಮಗೆ ಗೊತ್ತಿದೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಮರ ಹತ್ತುತ್ತಾರೆ, ಈಜ್ಲಿಕ್ಕೆ ಹೋಗ್ತಾರೆ, ಖಂಡಿತ ನಮ್ಮದೊಂದು ಗೈಡೆನ್ಸ್ ಅಥವಾ ನಾವು ಅವ್ರ ಜೊತೆಗಿರುವುದೆಲ್ಲ ಬೇಕು. ಆದರೆ ನಾವು ಅವರಿಗೊಂದು ಮಾತಿನ ಪ್ರೇರೇಪಣೆ ಕೊಡ್ತೇವಲ್ಲ, ಆಗತ್ತೆ ಮಗ ಗಟ್ಟಿ ಹಿಡ್ಕೊಂಡು ಹತ್ತು, ಗಟ್ಟಿ ಹಿಡ್ಕೊಂಡು ಹತ್ತು ಅಂತೇಳಿ ಹೇಳುವಂಥದ್ದು ಹೊತ್ಬೇಡ ಬೀಳ್ತೆ ಅಂತ ಹೇಳುವುದಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಅದರಲ್ಲಿ ಅಲ್ವಾ. ಇನ್ನು ಈ ಎಲ್ಲ ಕೆಲವೊಮ್ಮೆ ನಾವೆಲ್ಲ ಫಂಕ್ಷನ್ಗೆ ಹೋದಾಗ ಅಥವಾ ನಮ್ಮ ಶಾಲೆಗಳಲ್ಲೇ ಮಕ್ಕಳನ್ನು ನಮಗೆ ಪರಿಚಯ ಮಾಡೋದು, ಇವ ನನ್ನ ದೊಡ್ಡ ಮಗ, ಇವ ಅಡ್ಡಿಲ್ಲ, ಇವ ಚಣ್ಣನಿಗೆ.